ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕಾದ್ರೆ ನಾನು ಬುದುಗುಂಬಳಕಾಯಿ ತೊಗೊಬಂದಿದ್ದೀನಿ. ಇದು ಸ್ವಲ್ಪ ಚಿಕ್ಕದೇ ತೊಗೊಂಡಿದ್ದೀನಿ. ಇದಿವತ್ತು ಅಮಾವಾಸ್ಯೆ ಅಲ್ವಾ, ಅದಕ್ಕೋಸ್ಕರ ಬಾಗಿಲಲ್ಲಿ ದೀಪ ಹಚ್ಚಕ್ಕೆ ಅಂತ. ಮತ್ತು ಮನೆಗೆ ಜ್ಯೂಸ್ ಅಂತ ಎರಡು ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಸೈಜೇ ತೊಗೊಂಡೆ. ಇದು ಎಷ್ಟು ಫ್ರೆಶ್ ಆಗಿದೆ ನೋಡಿ, ನಮ್ಮ ಮನೆ ಹತ್ರ ಎಷ್ಟು ಫ್ರೆಶ್ ಸಿಗೋದೇ ಇಲ್ಲ ನನಗೆ. ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ, ಆದರೆ ಚಿಕ್ಕದಿರಲಿಲ್ಲ, ಅದಕ್ಕೋಸ್ಕರ ನಾನು ಇದು 1 ಕೆಜಿದೆ ತೊಗೊಂಡೆ. ಏನು ಮಾಡೋಕ್ಕಾಗಲ್ಲ, ಇವತ್ತು ಅಮಾವಾಸ್ಯೆ, ತುಂಬಾ ಒಳ್ಳೆಯ ದಿವಸ ಇವತ್ತು, ಸನ್ನೇಶ್ವರ ಜಯಂತಿ ಬೇರೆ ಜೊತೆಯಲ್ಲಿ, ಅದಕ್ಕೆ ಇವತ್ತು ಮಿಸ್ಸೇ ಮಾಡಬಾರ್ದು ದೀಪ ಹಚ್ಚಕ್ಕೆ ಅಂತ ತೊಗೊಬಂದೆ. ಬನ್ನಿ, ಈಗ ನಾನು ಇದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮನೇಲಿ ದೀಪ ಹಚ್ಚಿದ್ದೀನಿ. ಈಗ ಹೋಗಿ ಹೊರಗಡೆ ಇದನ್ನು ಹಚ್ಚೋಣ. ಇದು ಇಲ್ಲಿ ಕಟ್ ಮಾಡಬಾರ್ದು, ಏನಿದ್ರೂ ನಾವು ಹೊರಗಡೆನೆ ಕಟ್ ಮಾಡಿಕೊಂಡು ಎಲ್ಲ ಅಲ್ಲೇ ದೀಪ ಹಚ್ಕೋಬೇಕು. ಬನ್ನಿ, ಈಗ ನಾನು ಹಚ್ಚಿಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಬಾಗಿಲು ಪೂಜೆ ಎಲ್ಲ ಮುಗೀತು. ಇವತ್ತು ಶನೇಶ್ವರ ಜಯಂತಿ ಇರೋದ್ರಿಂದ, ಬೂದುಗುಂಬಳಕಾಯಿ ದೀಪ ಹಚ್ಚೋದ್ರಿಂದ ತುಂಬಾ ವಿಶೇಷ ಅಂತ ಹೇಳ್ಬೋದು. ಮನೆಗೂ ಅಷ್ಟೇ ಒಳ್ಳೆಯದಾಗುತ್ತೆ, ಬರೀ ಮನೆಗಂತ ಅಲ್ಲ, ಮನೆಯಲ್ಲಿರೋ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ದೀಪದಿಂದ ನಮಗೆ ಯಾವುದೇ ಥರ ಮಾಟ ಮಂತ್ರ ಆಗಲ್ಲ, ಮತ್ತು ದೃಷ್ಟಿ ಆಗಲ್ಲ. ತುಂಬ ಕಷ್ಟದಲ್ಲಿದ್ದೀರಿ, ನಾವೇನೇ ಮಾಡಿದ್ರೂ ಕಷ್ಟಗಳೇ ಹೋಗ್ತಾ ಇಲ್ಲ ಅನ್ನೋರು, ದಯವಿಟ್ಟು ಒಂದು 9 ಅಮಾವಾಸ್ಯೆಗೆ ಈ ಥರ ಬಾಗಿಲಲ್ಲಿ ಬೂದುಗುಂಬಳಕಾಯಿ ದೀಪ ಹಚ್ಕೊಳ್ಳಿ. ಖಂಡಿತವಾಗ್ಲೂ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ.